ಕಳೆದ 20 ದಿನಗಳಿಂದ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಗಣನೀಯ ಇಳಿಕೆಯಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ದೆಹಲಿಯಲ್ಲಿಂದು ಕೇಂದ್ರ ಆರೋಗ್ಯ ಸಚಿವಾಲಯದ ವಕ್ತಾರ ಲವ್ ಅಗರ್ವಾಲ್, ಕೋವಿಡ್ ಪರೀಕ್ಷೆಗಳ ಏರಿಕೆ, ಸೋಂಕಿನ ನಿಯಂತ್ರಣ ಕ್ರಮಗಳಿಂದ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ, 24 ರಾಜ್ಯಗಳಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯ ಕಡಿಮೆಯಾಗುತ್ತಿದೆ, ಹೊಸ ಪ್ರಕರಣಗಳಿಗೆ ಹೋಲಿಸಿದರೆ ಗುಣಮುಖರಾದವರ ಸಂಖ್ಯೆ ಅಧಿಕವಾಗಿದೆ, ಇದೀಗ ಈ ಪ್ರಮಾಣ ಶೇಕಡಾ 90ಕ್ಕೂ ಹೆಚ್ಚಾಗಿದೆ, ದೈನಂದಿನ ಪಾಸಿಟಿವಿಟಿ ದರ ಶೇಕಡಾ 9.26 ರಷ್ಟಿದೆ. ಕಪ್ಪು ಶಿಲೀಂಧ್ರ ಸೋಂಕಿನ ಬಗ್ಗೆ ಸರ್ಕಾರ ವಿಶೇಷ ಕ್ರಮ ತೆಗೆದುಕೊಂಡಿದೆ ಎಂದರು. ದೇಶಾದ್ಯಂತ ಇದುವರೆಗೆ 20.26 ಕೋಟಿ ಜನರು ಕೋವಿಡ್ ಲಸಿಕೆ ಪಡೆದಿದ್ದಾರೆ. ಇದೊಂದು ಮಹತ್ವದ ಸಾಧನೆಯಾಗಿದೆ. ಕೋವಿಡ್ ಪ್ರಕರಣಗಳು ಹೆಚ್ಚಿರುವ ಪ್ರದೇಶಗಳಲ್ಲಿ ಕಂಟೈನ್ಮೆಂಟ್ ನಿಯಮಗಳು ಮುಂದುವರಿಯಲಿವೆ. ಸೋಂಕು ಪತ್ತೆ ಪರೀಕ್ಷೆ ನಡೆಸಲಾಗಿದೆ ಎಂದು ತಿಳಿಸಿದರು. जहाँ पर कि 1000 से भी कम केस देश में रिपोर्ट हुए हैं. इसी तरीके से हम अगर जिला स्थाई पर डेटा एनालाइज करें तो पाते हैं कि 3 हफ्तों में, जहाँ आज से करीब 3 हफ्ते पहले वाले उस वीक को हम एनालाइज करें तो 531 जिले ऐसे थे जहाँ पर कि 100 से अधिक केस प्रतिरोज रिपोर्ट हो रहे थे, वह घटकर अब 359 डिस्ट्रिक्ट रह गया है. यानी कि 172 डिस्ट्रिक्ट ऐसे हैं जहाँ पर केसेज में कमी नोट की गई है. इसी के साथ ही एक्टिव केसेस, यानी कि वह केसेस जो या तो होम आइसोलेशन में है या हॉस्पिटल सेटिंग में जिन पर ट्रीटमेंट चल रहा है, उसमें भी हमने करीब 35% डिक्रीज फ्रॉम द पीक विच वॉज नोटेड इन द कंट्री वह ऑब्जर्व कर रहे हैं. हैव बीन एन इम्पॉर्टेंट प्रायोरिटी फॉर ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿಕೆ ಪಾಲ್ ನಿನ್ನೆ ಒಂದೇ ದಿನ ಅತಿ ಹೆಚ್ಚು, ಅಂದರೆ 22,17,000 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಎರಡನೇ ಅಲೆಯಲ್ಲಿ ಪ್ರಕರಣಗಳಲ್ಲಿ ಇಳಿಮುಖವಾಗುತ್ತಿದೆ. ನಿರ್ಬಂಧಗಳು ಮತ್ತು ನಿಯಮಗಳು ಇದೇ ರೀತಿ ಮುಂದುವರೆದರೆ ಸ್ಥಿರತೆ ಕಾಪಾಡಿಕೊಳ್ಳಬಹುದಾಗಿದೆ ಎಂದರು. ಜುಲೈ ವೇಳೆಗೆ ಅಗತ್ಯ ಲಸಿಕೆ ಪೂರೈಸುವುದಾಗಿ ಭರವಸೆ ನೀಡಿರುವ ಫೈಜರ್ ಕಂಪನಿಯೊಂದಿಗೆ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಒಂದೇ ಕಂಪನಿಯ ಕೋವಿಡ್ ಲಸಿಕೆಯ 2 ಡೋಸ್ಗಳನ್ನು ಪಡೆಯಬೇಕೆಂಬುದು ಸರ್ಕಾರದ ಮಾರ್ಗಸೂಚಿಯಾಗಿದೆ. ಇದು ಸಾಧ್ಯವಾದಲ್ಲಿ ಗೊಂದಲಕ್ಕೆ ಅವಕಾಶವಿರುವುದಿಲ್ಲ ಎಂದರು. ವ್ಯಾಕ್ಸಿನ್ ಕಿ ದೋನೋ ಡೋಸ್ ಅಲಗ್ ಅಲಗ್ ವ್ಯಾಕ್ಸಿನ್ ಅಲಗ್ ಅಲಗ್ ಕಂಪನಿಯೋ ಕಿ ಡೋಸ್ ದಿ ಗಯಿ ಕ್ಯಾ ಯೆ ಸಹಿ ಆಪ್ ಮಾನ್ತೆ ಹೈ ಸ್ವಾಸ್ಥ್ಯ ಮಂತ್ರಾಲಯ ಕ್ಯಾ ಸಹಿ ಮಾನ್ತಾ ಹೈ ಕ್ಯಾ ದೂಸರೆ ದೇಶೋ ಮೇ ಇಸ್ ತರೀಕೆ ಸೆ ದಿಯಾ ಜಾ ರಹಾ ಹೈ ಅಲಗ್ ಅಲಗ್ ಕಂಪನಿಯೋ ಕೆ ದೋನೋ ಡೋಸ್ ಔರ್ ಇಸ್ಕೋ ಕ್ಯಾ ಇನ್ಕ್ವೈರಿ ಹೋಗಿ ಕ್ಯಾ ಹೈ ಇಸ್ಕೋ ಥೋಡಾ ಕ್ಲಿಯರ್ ಕರೆ ಪಾಲ್ ಸಾಹಬ್ ಅಗರ್ ಆಪ್ ಕ್ಲಿಯರ್ ಕರೆ. It's clear that we are giving the same second dose of this. हाँ, हमारा protocol बिल्कुल clear है कि जिस vaccine की पहली dose दी जाती है उसकी ही second dose देनी है. इस मामले में क्या हुआ इसका पता होना चाहिए, पता करना चाहिए, investigate होना चाहिए.